raw skill. ನರಹಂತಕ ವೀರಪ್ಪನ ಜೀವನ ಚರಿತ್ರೆಯಲ್ಲಿದೆ ಇವನ ಹೆಸರು. ಅಣ್ಣವರ ಕಿಡ್ನಾಪ್ ಬಿಡುಗಡೆಯಲ್ಲೂ ಇವನದ್ದೇ ಫೋಟೋ. ಪಾತಕಿ ಕೊತ್ವಾಲ್ ರಾಮಚಂದ್ರನ ಗ್ಯಾಂಗ್ ನಲ್ಲೂ ಇವನಿದ್ದ. ಎಲ್ಟಿಟಿಇ ಉಗ್ರರ ನೆಟ್ವರ್ಕ್ ನಲ್ಲಿದೆ ಇವನ ನೇಮ್. ಸೀನಿಯರ್ ಪೊಲೀಸ್ ಆಫೀಸರ್ಸ್ ಇವನ ಮಾತು ಕೇಳ್ತಾ ಇದ್ರು. ಇದೇ ಹೊತ್ತಿನ ವಿಶೇಷ ಮುನೀರ್ ಅಲಿಯಾಸ್ ಗನ್ ಮುನೀರ್. ನಾನ್ ಶರ್ಮಿತಾ ಶೆಟ್ಟಿ. ಕರ್ನಾಟಕ ಕಂಡ ಅತ್ಯಂತ ರೋಚಕ ಕ್ರೈಮ್ ಗಳಲ್ಲೆಲ್ಲ ಇವನದ್ದೇ ಹೆಸರು. ನರಹಂತಕ ವೀರಪ್ಪನ್ ಹಿಸ್ಟರಿಯಲ್ಲೂ ಈತನ ರೆಫರೆನ್ಸ್ ಇದೆ. ಬೆಂಗಳೂರು ಅಂಡರ್ ವರ್ಲ್ಡ್ ನಲ್ಲೂ ಇವನ ಚಹರೆ ಕಾಣಿಸುತ್ತೆ. ಆದ್ರೆ ಇವನು ನರಹಂತಕನು ಅಲ್ಲ, ಭೂಗತ ಪಾತಕಿಯೂ ಅಲ್ಲ. ಇನ್ನು ಖಾಕಿ ಪಡೆಯ ಟಾಪ್ ಆಫೀಸರ್ಸ್ ಕೂಡ ಇವನ ಮಾತಿಗೆ ತಲೆದೂಗ್ತಾ ಇದ್ರು. ಅಷ್ಟಕ್ಕೂ ಯಾರಿವನು? ಡಾಕ್ಟರ್ ರಾಜ್ಕುಮಾರ್ ಕಿಡ್ನಾಪ್ ಮತ್ತು ಬಿಡುಗಡೆಯಲ್ಲಿ ಇವನ ಪಾತ್ರವೇನು? ಇಲ್ಲಿದೆ ನೋಡಿ ರೋಚಕ ಕಥೆ. ನರಹಂತಕ ವೀರಪ್ಪನ್ ಜೀವನ ಚರಿತ್ರೆಯಲ್ಲಿದೆ ಇವನ ಹೆಸರು. ಆದ್ರೆ ಇವನು ವೀರಪ್ಪನ್ ಸಹಚರನಲ್ಲ. ಗೌರ್ಮೆಂಟ್ ಒಂದು ಇದು ಮಾಡ್ದ ಅವನು, ನಾನು ವೀರಪ್ಪನ್ಗೆ ನಾನು ಕರ್ಕೊಂಡ್ ಬರ್ತೀನಿ, ನಾನು ನಾನು ಸರೆಂಡರ್ ಮಾಡಿಸ್ತೀನಿ, ನನಗೆ ಇಷ್ಟು ದುಡ್ಡು ಬೇಕು ಅಂತ ಹೇಳಿದೆ. ಒಂದು ಹಾಕಿದ್ದ ಒಂದು ಎಲ್ಟಿಟಿ ಉಗ್ರರ ನೆಟ್ವರ್ಕ್ ನಲ್ಲಿದೆ ಇವನ ನೇಮ್. ಆದ್ರೆ ಇವನು ಉಗ್ರಗಾಮಿಯಲ್ಲ. ಅಣ್ಣವರ ಕಿಡ್ನಾಪ್ ಬಿಡುಗಡೆಯಲ್ಲೂ ಇವನದ್ದೇ ಫೋಟೋ. ಆದ್ರೆ ಇವನು ಸಂಧಾನಕಾರನಲ್ಲ. ಆದ್ರೆ ಆಗ್ತಾ ಇರ್ಲಿಲ್ಲ. ಆಗ ವೀರಪ್ಪನ್ ಯಾವಾಗ ರಾಜ್ಕುಮಾರ್ ಕಿಡ್ನಾಪಿಂಗ್ ಆಗುತ್ತೆ, ಇವನು ಸಾಕಷ್ಟು ಇನ್ಫಾರ್ಮೇಶನ್ ಕೊಡಕ್ ಗೌರ್ಮೆಂಟ್ಗೆ ಕೊಡಕ್ ಶುರು ಮಾಡ್ರ ಇಂಟೆಲಿಜೆನ್ಸ್ಗೆ. ಏನಪ್ಪ ಹೀಗಿದೆ ಹಾಗಿದೆ, ಇಲ್ಲೋದ್ರೆ ಸಿಗ್ತಾನೆ ಅಲ್ಲೋದ್ರೆ ಸಿಗ್ತಾನೆ. ಭೂಗತ ಪಾತಕಿ ಕೊತ್ವಾಲ್ ರಾಮಚಂದ್ರನ ಗ್ಯಾಂಗ್ ನಲ್ಲೂ ಇವನ ಹೆಸರಿತ್ತು. ಆದ್ರೆ ಇವನು ಭೂಗತ ಪಾತಕಿಯಲ್ಲ. ಇವನು ಹೇಳಿದ್ದನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಫಾಲೋ ಮಾಡ್ತಿದ್ರು. ಆದ್ರೆ ಇವನು ಪೊಲೀಸು ಅಲ್ಲ, ಹೋಮ್ ಮಿನಿಸ್ಟರು ಅಲ್ಲ. ಅವನು ಫಾರೆಸ್ಟ್ ಒಳಗಡೆ ಏನು ಬಹಳ ವರ್ಕ್ ಮಾಡ್ಬಿಟ್ಟಿದ್ದಾನೆ ಅಲ್ಲಿ. ಆಯ್ತು ಸರ್, ಕರ್ಕೊಂಡ್ ಬನ್ನಿ, ನಾವು ನಮ್ಗೇನು ಅಂತ ಹೇಳಿದೆ. ನಾವೇನ್ ಮಾಡೋದು? ನಾವು ಮತ್ತೆ ಆ ಡಿ ಐ ಜಿ, ಐ ಡೋಂಟ್ ಮೆನ್ಷನ್ ಇಸ್ ನೇಮ್ ಬಿಕಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಆಫೀಸರ್ ದ ಇಸ್ ಏನೋ ಸಮೌ ಹೀ ಇಸ್ ಟು ಗಿವ್ ಇನ್ಫಾರ್ಮೇಶನ್ ಟು ದ ಡಿ ಐ ಜಿ. ಯಾಕಂದ್ರೆ ಕಮ್ಯುನಿಟಿ ಡಿಸ್ಟರ್ಬೆನ್ಸಸ್ ಅದು ಇದಾಗ ಮತ್ತೆ ಪರ್ಟಿಕ್ಯುಲರ್ ವೀರಪ್ಪನ್ ಎಂದು ಆಪರೇಷನ್ ಅಲ್ಲಿ ಅವ್ನು ಬಹಳ ಇನ್ಫಾರ್ಮೇಶನ್ ಅವ್ರು ಡಿ ಐ ಜಿ ಕೊಟ್ಟಿದ್ದ. ಡಿ ಐ ಜಿ ವಾಂಟೆಡ್ ಟು ಹ್ಯಾವ್ ಎ ಫೇತ್ ಇನ್ ಹಿಮ್.